ಯೂಟ್ಯೂಬ್ ಚಾನಲ್ ಇವತ್ತು ನಾವು ತಾವರೆ ಗೆಣಸಿನ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಈಗ ನೋಡಿ, ಮೊದಲಿಗೆ ಈ ಸಿಪ್ಪೆನೆಲ್ಲ ತೆಕ್ಕೊಂಬಿಡೋಣ. ತಗೊಬೇಕು ಎಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿಕ್ಕೆ. ನನಗೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಈಗ ಇದನ್ನು ಕುಕ್ಕರಲ್ಲಿ ಹಾಕ್ಕೊಳ್ಳಿ, ಒಂದು ವಿಸಲ್ ಅಷ್ಟು ಹೊಡ್ಕೊಂಡು ಬೇಯಿಸ್ಕೊಳ್ಳೋಣ. ಅರ್ಧ ಕಪ್ ಹೆಸರುಬೇಳೆ ತೊಗೊಂಡಿದ್ದೀನಿ ನಾನು. ಆಗಿರೋದ್ರಿಂದ ತಾವರೆ ಗೆಣಸು ನಾವು ಹೆಸರುಬೇಳೆ ಹಾಕಿದ್ರೆ ಸ್ವಲ್ಪ ತಂಪಾಗುತ್ತೆ. ಹಂಗೆ ಇದನ್ನ ವಾಶ್ ಮಾಡಿ ಕುಕ್ಕರಿಗೆ ಹಾಕೋಣ. ಹೆಸರುಬೇಳೆ ಇದ್ದರೆ ಹಾಕೋಬೋದು, ಇಲ್ಲ ನಾವು ತೊಗರಿಬೇಳೆ ಕೂಡ ಹಾಕ್ಕೊಂಡು ಚೆನ್ನಾಗೇ ಇರುತ್ತೆ. ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ಒಂದ್ಸಲ ಒಡಿಸ್ಕೊಂಡ್ರೆ ಸಾಕು. ಬೇಯಿಸಿ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಹೇಗೆ ಮಾಡೋದು ನೋಡೋಣ. ಒಗ್ಗರಣೆಗೆ ಒಂದು ಈರುಳ್ಳಿ, ಎರಡು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ. ಈಗ ಎಣ್ಣೆ ಕಾಲಿದೆ, ಈಗ ಕಡ್ಡೆಬೇಳೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಹಸಿಮೆಣಸು ಸೇರಿಸ್ಕೊಳ್ಳಿ, ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಈಗ ಫ್ರೈ ಆಗಿದೆ. ಕಾಲು ಟೀಸ್ಪೂನಷ್ಟು ಅರಿಶಿನ ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಬೇಯಿಸಿರೋಂಥ ತಾವರೆ ಗೆಣಸಿನ ಇದಕ್ಕೆ ಸೇರಿಸ್ಕೊಳ್ಳಿ. ಈ ನೀರು ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನೀಗ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ. ಕೊತ್ತಂಬರಿನ ಸೇರಿಸ್ಕೊಳ್ಳಿ. ನಿಮ್ಮಲ್ಲಿ ಆಗೊಂದು 2 ನಿಮಿಷ ಇರಲಿ, ಆಮೇಲೆ ಆಫ್ ಮಾಡಬೇಡ. ರೆಡಿಯಾಗಿದೆ. ಸಾಂಬಾರ್ ಜೊತೆಗೆ ನೀವು ಕಚ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ.